ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ ಅಂತ. ನಾನಿನ್ನು ಸ್ಟೂಡೆಂಟ್, ಓದ್ತಾ ಇದ್ದೀನಿ. ನಾನು ಹೇಗೆ ಇಂಡಸ್ಟ್ರಿಗೆ ಬಂದೆ ಅಂತ ಹೇಳಿದ್ರೆ, 4 ವರ್ಷದ ಹಿಂದೆ ಡಬ್ ಸ್ಮ್ಯಾಶ್ ಅಂತ ಒಂದು ಇದು ಬರ್ತಿತ್ತು. ಅಂದರೆ ಈಗ ಟಿಕ್ಟಾಕ್ ಆಗಿದೆ, ಮುಂಚೆ ಅದು ಡಬ್ ಸ್ಮ್ಯಾಶ್ ಆಗಿತ್ತು. ಆಗ ನಾನು ಅದರಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಆವಾಗ ಎಲ್ಲರೂ ಮೆಸೇಜ್ ಮಾಡೋರು, ಆ್ಯಕ್ಟಿಂಗ್ ನೀವು ಟ್ರೈ ಮಾಡಿ, ಇಂಡಸ್ಟ್ರಿಗೆ ಹೋಗಿ ಅಂತ ಎಲ್ಲ ಹೇಳೋರು. ಆದಮೇಲೆ ನನಗೆ ಅನ್ನಿಸ್ತು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಆಗ ಒಂದು ಆಡಿಷನ್ ಕಾಲ್ ಒಂದಿತ್ತು ಸೀರಿಯಲ್ಗೆ ಅಂತ. ಸೊ ನಾನು ಅಲ್ಲಿಗೆ ಹೋಗಿ ಆಡಿಷನ್ ಕೂಡ ಕೊಟ್ಟೆ, ಬಟ್ ಅಲ್ಲಿ ಏನು ಸೆಲೆಕ್ಟ್ ಆಗಲಿಲ್ಲ. ಅದು ನೋಡಿ ನನಗೆ ನಮ್ಮ ರಾಜು ಸರು ಒಂದು ದಿವಸ ಕಾಲ್ ಮಾಡಿದ್ರು, ಹಿಂಗೆ ಒಂದು ಫಿಲಮ್ ಇದೆ ಅಂತ ಹೇಳಿ ಆಡಿಷನ್ದು ಇದು ಕೊಟ್ಟು, ಡೈಲಾಗ್ಸ್ ಎಲ್ಲ ಕೊಟ್ಟು ಹೇಳಿದ್ರು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ವಿಡಿಯೋ ಮಾಡಿ ಕಳಿಸಿದೆ. ಬಟ್ 4 ಮಂತ್ಸ್ ಆದಮೇಲೆ ನನಗೆ ಮತ್ತೆ ಅವ್ರಿಗೆ ವಾಪಸ್ ಕಾಲ್ ಮಾಡಿದ್ದು. ಆವಾಗ ಆ ಗ್ಯಾಪಲ್ಲಿ ಇದು ಏನು ಸಿಗೋದಿಲ್ಲ, ನಾನು ನೆಕ್ಸ್ಟ್ ಟ್ರೈ ಮಾಡೋಣ ಅಂಥೇಳಿ ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡ್ತಿದ್ದೆ. ಅದಾದಮೇಲೆ 4 ಮಂತ್ಸ್ ಆದಮೇಲೆ ನನಗೆ ಮತ್ತೆ ಒಂದು ಕಾಲ್ ಬಂತು, ಮತ್ತೆ ಡೈಲಾಗ್ ಕೊಟ್ಟು ಮಾಡಿ ಕಳಿಸಿ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಕಳಿಸಿದೆ, ಆಗ ಓಕೆ ಅಂತ ಹೇಳಿ ಆಫೀಸ್ ಕರೆಸಿದ್ರು. ಅದಾದಮೇಲೆ ಮತ್ತೆ ಅಲ್ಲಿ ಇನ್ನೊಂದು ಆಡಿಷನ್ ಇತ್ತು, ಅಲ್ಲಿ ಓಕೆ ಆಗಿ ಆಮೇಲೆ ಒಂದು ಆನೆಬಲ ಅನ್ನೋ ಒಂದು ಟೀಮ್ಗೆ ನಾನು ಜಾಯ್ನ್ ಆದೆ. ಈ ಸಿನಿಮಾದಲ್ಲಿ ನಂದು ವಸುಂಧರಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಅವಳು ಹೇಗೆ, ವಸುಂಧರಾ ಹೇಗೆ ಅಂದರೆ, 2 ಶೇಡ್ ಇರುತ್ತೆ. ಫಸ್ಟ್ ಹಾಫಲ್ಲಿ ಒಂದು ಶೇಡ್ ಕಾಣಿಸ್ತಾಳೆ, ಈ ಸೆಕೆಂಡ್ ಹಾಫಲ್ಲಿ ಒಂದು ಶೇಡ್ ಕಾಣಿಸ್ತಾಳೆ. ಫಸ್ಟ್ ಹಾಫ್ನಲ್ಲಿ ಇರೋವಂಥ ಶೇಡ್ ಯಾವ ಹೆಣ್ಮಕ್ಳು ಇರಬಾರ್ದು. ಸೆಕೆಂಡ್ ಹಾಫ್ನಲ್ಲಿ ಏನು ಇರ್ತಾಳೆ ವಸುಂಧರಾ, ಆ ಥರ ಎಲ್ಲ ಹೆಣ್ಮಕ್ಳು ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಈ ವಸುಂಧರಾ ಪ್ಯಾರಾಮೆಡಿಕಲ್ ಓದ್ತಾ ಇರೋವಂಥ ಹುಡುಗಿ, ಹಳ್ಳಿ ಹುಡುಗಿ ಆಗಿದ್ರೂ ಸಹ ಒಂದು ವೆಸ್ಟರ್ನ್ ಕಲ್ಚರ್ನ ಇಷ್ಟಪಡ್ತಿರ್ತಾಳೆ. ಶಿವು ಅನ್ನೋ ಕ್ಯಾರೆಕ್ಟರ್ ಜೊತೆ ಆವಾಗವಾಗ ಜಗಳಗಳು, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈ ಥರ ಒಂದು ಕೋಳಿ ಜಗಳ, ಒಂದು ನೋಡೋಕ್ಕೆ ಅದು ಮುದ್ದಾಗಿರುತ್ತೆ, ಈ ಥರ ಜಗಳ ಆಗ್ತಾ ಆಗ್ತಾ. ಮತ್ತು ನಮ್ಮ ಸಂಸ್ಕೃತಿನ ನಾನು ಇಷ್ಟಪಡ್ತಿರೋದಿಲ್ಲ ಆ ವಸುಂಧರಾ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಹಾಫಲ್ಲಿ ಏನು ಕಾಣ್ತಾಳೆ. ಅದಾದಮೇಲೆ ಶಿವು ಅನ್ನೋ ಪಾತ್ರ ಜೊತೆ ಸಹವಾಸ, ಅವರ ಒಡನಾಟ ಎಲ್ಲ ಆದಮೇಲೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಹೊಸಬ್ಳು, ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಒಂದು ಯಾವುದೋ ಆ್ಯಕ್ಟಿಂಗ್ ಸ್ಕೂಲ್ಗಾಗಿರ್ಬೋದು ನಾನು ಹೋಗಿದ್ದೇನಿಲ್ಲ. ಡೈರೆಕ್ಟಿಗೆ ಆಡಿಷನ್ ಕೊಟ್ಟು ನಾನು ಸೆಲೆಕ್ಟ್ ಆದವಳು. ಸೊ ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ನಂಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಶೂಟಿಂಗ್ ಹೇಗಿರುತ್ತೆ ಅದು ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಸೆಟ್ಗೆ ಹೋದಾಗ ಅಫ್ಕೋರ್ಸ್ ನಾನು ನರ್ವಸ್ ಆದೆ, ಬಟ್ ಕ್ಯಾಮ್ರಾ ನರ್ವಸ್ ಅಷ್ಟು ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ಅಷ್ಟು ಕ್ಯಾಮ್ರಾ ನರ್ವಸ್ ಇರಲಿಲ್ಲ. ಬಟ್ ಶೂಟಿಂಗ್ ಅಂದರೆ ಅದು 1000 ಅಂದರೆ ಲೈಕ್ ತುಂಬ ಜನ ಇರ್ತಾರೆ ಅಲ್ಲಿ, ಕ್ಯಾಮ್ರಾ ಲೈಟು ಈ ಕಡೆ ಜನಗಳಿರ್ತಾರೆ, ಅದೆಲ್ಲ ನಂಗೆ ಸ್ವಲ್ಪ ನರ್ವಸ್ ಆಯಿತು ಸ್ಟಾರ್ಟಿಂಗ್ ಆ ಜನಗಳನ್ನ ನೋಡಿ. ಅದಾದಮೇಲೆ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಕೋ ಆರ್ಟಿಸ್ಟ್ಗಳು ಹೇಳಬೇಕು ಅಂದರೆ ತುಂಬಾ ಸಪೋರ್ಟಿವ್ ಆಗಿ ನನ್ನ ಕಂಫರ್ಟ್ ಫೀಲ್ ಮಾಡಿದ್ರು. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಪ್ರತಿಯೊಂದು ಇದರಲ್ಲೂ ಒಂದು ಡೈಲಾಗ್ ಹೇಳೋದ್ರಿಂದ ಎಕ್ಸ್ಪ್ರೆಷನ್ ಅವ್ರು ಮಾಡಿ ನನಗೆ ತೋರಿಸ್ತಿದ್ರು, ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ಅವ್ರು ನನಗೆ ಆ ಥರ ಗೈಡ್ ಮಾಡ್ತಿದ್ರು. ಮತ್ತು ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಶಿವನಾಥ್ ಸರ್ ಆಗಿರ್ಬೋದು, ವಿಜಯ್ ಸರು, ಎಲ್ಲರೂ ಹಿಂಗೆ ಮಾಡಿ, ಹಿಂಗೆ ತೊಗೊಳ್ಳಿ ಡೈಲಾಗ್ಸ್ನ, ಹಿಂಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ರು. ಮತ್ತು ಕೋ ಆರ್ಟಿಸ್ಟ್ಗಳ ಸಾಗರ್ ಅವರು ಅಂತ, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಅಂದರೆ ಒಂಚೂರಾದರೂ ಸಿನಿಮಾ ಟಚ್ ಇರೋದ್ರಿಂದ ಒಂದು ಚಿಕ್ಕ ಚಿಕ್ಕ ಟಿಪ್ಸು, ಬಿಸಿಲಲ್ಲಿ ಅದು ಕ್ಯಾಮ್ರಾನ ಹೆಂಗೆ ಫೇಸ್ ಮಾಡಿದ್ರೆ ಒಂದೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ಇರೋದು ಅದೆಲ್ಲ ಹೇಳ್ಕೊಡ್ತಿದ್ರು. ಮತ್ತು ಹರೀಶ್ ಆಗಿರ್ಬೋದು, ಅವರೆಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ಬಂದವರು, ಅವರೆಲ್ಲ ಒಂದೊಂದು ಟಿಪ್ಸ್ ಆಗಿರ್ಬೋದು ಗೈಡ್ ಮಾಡ್ತಿದ್ರು. ಒಂದು ನೆಕ್ಸ್ಟ್ ನನ್ನ ಫ್ಯೂಚರ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಖಂಡಿತ. ಈಗೆಲ್ಲ ನನ್ನ ಕಂಫರ್ಟ್ ಫೀಲ್ ಮಾಡಿ ಒಂಥರ ನಮ್ಮ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದ್ವಿ ಎಲ್ಲರೂ. ನನಗೆ ಅದು ಆಮೇಲೆ ಶೂಟಿಂಗ್ ಅಂತ ಫಸ್ಟ್ ಶೆಡ್ಯೂಲ್ ಅಷ್ಟೇ ನಂಗೆ ಸ್ವಲ್ಪ ಭಯದಲ್ಲಿದ್ದೆ. ಅದಾದಮೇಲೆ ಫ್ರೀಯಾಗೆ ಮಾಡಿಕೊಂಡು ಎಲ್ಲ ಶೂಟಿಂಗ್ ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಎಲ್ಲ ಸಕ್ಸಸ್ ಆಯಿತು. ಇದು ಈ ಸಿನಿಮಾದಲ್ಲಿ ನನಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು ಅಂದರೆ, ನಾನು ಬೇಸಿಕಲಿ ಸ್ವಲ್ಪ ಸಾಫ್ಟ್, ಅಂದರೆ ಜೋರಾಗಿ ಯಾರ ಹತ್ರನೂ ಮಾತಾಡೋದೆಲ್ಲ ಅದೆಲ್ಲ ಇಲ್ಲ. ಈ ಸಿನಿಮಾದಲ್ಲೆಲ್ಲ ಸ್ವಲ್ಪ ನಂದು ಜೋರಾಗಿ ಮಾತಾಡೋದೆ, ಎಲ್ಲ ಕಡೆನೂ ಎಲ್ಲರ ಹತ್ರ ಜಗಳಾಡ್ಕೊಂಡು ಜೋರು ಜೋರಾಗಿ ಮಾತಾಡ್ಕೊಂಡು ಈ ಥರ ಒಂದು ಕ್ಯಾರೆಕ್ಟರು. ಆವಾಗೆಲ್ಲ ಸ್ವಲ್ಪ ಸರ್ ಕೂಡ ಆವಾಗ ಸ್ವಲ್ಪ ರೇಗ್ತಿದ್ರು, ಜೋರಾಗಿ ಮಾತಾಡಮ್ಮ ಅಂತೆಲ್ಲ ಹೇಳ್ತಿದ್ರು. ಅದು ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು, ಅಯ್ಯೋ ನಂಗೆ ವಾಯ್ಸ್ ಬರ್ತಿಲ್ಲ ಯಾಕೆ ಇವರು ಅಂತ.
ಅದೆಲ್ಲ ಒಂದು ಚಾಲೆಂಜಿಂಗ್ ಆಗಿ ಅನಿಸ್ತು, ಬಟ್ ಅದನ್ನ ಕಲಿತೆ ಕೂಡ. ಮತ್ತೆ ಅಳೋದು, ನಂಗೆ ಅಳೋದು ಬರೋದೇ ಇಲ್ಲ, ಅದು ಕಣ್ಣೀರೇ ಬರೋದಿಲ್ಲ. ಗ್ಲಿಸರಿನ್ ತುಂಬ ಹಾಕಿ ಹಾಕಿ ಕಣ್ಣೀರು ಬರಿಸ್ತಿದ್ದು, ಅದೊಂದು ಸ್ವಲ್ಪ ಇದಾಗ್ತಿತ್ತು. ಬಟ್ ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಡಿ ಒ ಪಿ ಬಗ್ಗೆ ಹೇಳಲೇಬೇಕು, ಬೆಟ್ಟೇಗೌಡರು ಸರ್ ಬಗ್ಗೆ ತುಂಬ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಕೂಡ. ಒಂದು ಸಾಂಗ್ ಶೂಟ್ಸಲ್ಲಿರ್ಬೋದು, ಮತ್ತು ಟಾಕಿ ಶೂಟ್ಸಲ್ಲೂ ಅಷ್ಟೇ. ಅಲ್ಲಿ ಫುಲ್ ನಾವು ಹಳ್ಳಿ ಸೈಡ್ ಮಾಡಿರೋದ್ರಿಂದ ಅಲ್ಲಿ ಹಳ್ಳ ಗದ್ದೆ ಆ ಥರ ಇದ್ದೇ ಇರುತ್ತೆ. ಅದೆಲ್ಲ ಪಾಪ ಇಳಿದು ಕ್ಯಾಮ್ರಾನ ಇಟ್ಕೊಂಡು ಹೆಗಲ ಮೇಲೆಲ್ಲ ಇಟ್ಕೊಂಡು, ಮತ್ತು ಸಾಂಗ್ಸ್ ಶೂಟ್ ಮಾಡಬೇಕಾದ್ರೆ ಮಳವಳ್ಳಿ ಸಾಂಗ್ನಲ್ಲಿ ಅಷ್ಟು ಜನದ ಮಧ್ಯೆ ಕೂಡ ನಾವು ಶೂಟ್ ಮಾಡಿದ್ದೀವಿ. ನಿಜವಾಗ್ಲೂ ಡಿ ಒ ಪಿಗೆ ಬೆಟ್ಟಗೌಡರು ಸರ್ಗೆ ನಿಜವಾಗಿ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಒಳ್ಳೆ ಕ್ರಿಯೇಟಿವ್ ಆಗಿ ಕೂಡ ಮಾಡಿದ್ದಾರೆ. ಮತ್ತು ನಮ್ಮ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು, ಪೂರ್ಣಚಂದ್ರ ತೇಜಸ್ವಿ ಸರು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಅದರಲ್ಲಿ ವಿ ನಾಗೇಂದ್ರ ಪ್ರಸಾದ್ ಸರು ಮುದ್ದೆ ಮುದ್ದೆ ಸಾಂಗ್ ಸಖತ್ತಾಗಿ ಬರೆದಿದ್ದಾರೆ, ಅದು ತುಂಬ ವೈರಲ್ ಕೂಡ ಆಗಿದೆ. ಮತ್ತು ನಮ್ಮ ರಾಜು ಸರ್ ಮಳವಳ್ಳಿ ಸಾಂಗ್ ಬರ್ದು, ಅದು ನನ್ನ ಫೇವ್ರೆಟ್ ಸಾಂಗ್ ಅದು. ಅದಾದಮೇಲೆ ಯೋಗರಾಜ್ ಸರ್, ನನ್ಗೆ ನಿಜವಾಗ ತುಂಬ ಖುಷಿ, ಬಿಕಾಸ್ ನನ್ನ ಫಸ್ಟ್ ಮೂವಿನೇ ನಂದು ಮೆಲೋಡಿ ಸಾಂಗ್ ಅದ್ರಲ್ಲಿ ನಾನಿದ್ದೀನಿ. ಆ ಸಾಂಗ್ನೇ ಯೋಗರಾಜ್ ಸರ್ ಬರೆದಿರೋದು ನಂಗೆ ಸಖತ್ ಖುಷಿ ಆಯಿತು, ಮತ್ತು ಪ್ರೌಡ್ ಕೂಡ ಆಯಿತು. ಅದೇ ಹೇಳ್ತಾರಲ್ವಾ ದೊಡ್ಡವರು, ಹಳೆ ಬೇರು ಹೊಸ ಚಿಗುರು ಬೇರೆ ಥರ ಮರ ಸೊಬಗು ಅಂತ. ಆ ಒಂದು ಸಂದೇಶನ ಇಟ್ಕೊಂಡೇ ನಮ್ಮ ಸಿನಿಮಾ ಬರ್ತಿದೆ. ನಮ್ಮ ಸಿನಿಮಾ ಆಶಯ ಏನು ಅಂತ ಹೇಳಿದ್ರೆ, ಎಲ್ಲರೂ ಚೆನ್ನಾಗಿರಲಿ, ಚೆನ್ನಾಗಿರಬೇಕು, ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು ಅನ್ನೋದೇ ನಮ್ಮ ಸಿನಿಮಾ ಆಶಯ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನಮ್ಮ ಸಿನಿಮಾ. ಅಂದರೆ ಒಂದು ಟೀನೇಜ್ ತುಂಟಾಟ ಅಂತ ಏನಿರುತ್ತೆ ಅದನ್ನೆಲ್ಲ ಒಂದು ರಿಕಾಲ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ನಮ್ಮ ಸಿನಿಮಾ ನೋಡ್ತಿದ್ರೆ. ಅಂದರೆ ಕ್ಲಿಯರಾಗಿ ಅನಿಸುತ್ತೆ, ಏ ಈ ಥರದ್ದೆಲ್ಲ ನಮ್ಮ ಲೈಫಲ್ಲಿ ಆಗಿದೆಯಲ್ವಾ ಅಂತೆಲ್ಲ ನಮ್ಗೆ ಅನಿಸ್ತಿರುತ್ತೆ. ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲೂ ವಲ್ಗ್ಯಾರಿಟಿ ಇಲ್ಲ, ಒಂದು ಯಾವುದೇ ಒಂದು ಮುಜುಗರ ಪಡೆದೇ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲರಿಗೂ ಬೇರೆಯವ್ರಿಗೂ ತಿಳಿಸಿ ನೋಡೋಕ್ಕೆ ಸಿನಿಮಾನ. ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳನ್ನ ಬೆಳೆಸ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಸೊ ಥ್ಯಾಂಕ್ ಯು.